ವೆಲ್ಕಮ್ ಬ್ಯಾಕ್ ಪಿಎಸ್ಐ ಅಕ್ರಮ ನೇಮಕಾತಿಯ ಆರೋಪಿ ಆರ್ಡಿ ಪಾಟೀಲ್ಗೆ ಇಡಿ ಸಂಕಷ್ಟ ಕೂಡ ಎದುರಾಗ ಕಾಣಿಸ್ತಾ ಇದೆ ಅಭ್ಯರ್ಥಿಗಳನ್ನು ವಂಚಿಸಿ ಕೋಟಿ ಕೋಟಿ ಲೂಟಿ ಹೊಡೆದು ಸಾಕಷ್ಟು ಆಸ್ತಿ ಮಾಡಿದ್ದ ಆರ್ ಡಿ ಪಾಟೀಲನ ಮೇಲೆ ಸಿಐಡಿ ಕೆಂಗಣ್ಣು ಬೀರಿದೆ ಆರ್ಡಿ ಪಾಟೀಲ್ ಹಣಕಾಸು ವಹಿವಾಟುಗಳ ಬಗ್ಗೆ ತನಿಖೆ ನಡೆಸುವಂತೆ ಜಾರಿ ನಿರ್ದೇಶನಾಲಯಕ್ಕೆ ಪತ್ರ ಬರೆದಿದೆ ಹೀಗಾಗಿ ಶೀಘ್ರವೇ ಇಡಿ ಎಂಟ್ರಿ ಕೊಡೋ ಸಂಭವ ಕೂಡ ಇದೆ ಇನ್ನು ಉತ್ತರ ಕಾಶಿಯ ದ್ರೌಪದಿ ದಂಡ ಎರಡೂ ಶಿಖರದಲ್ಲಿ ಸಂಭವಿಸಿದ ಹಿಮಪಾತದಲ್ಲಿ ಈವರೆಗೆ ಇಪ್ಪತ್ತೊಂಬತ್ತು ಮಂದಿ ಮೃತಪಟ್ಟಿದ್ದು ಇದರಲ್ಲಿ ಇಬ್ಬರು ಕನ್ನಡಿಗರು ಕೂಡ ಸೇರಿದ್ದಾರೆ ಬೆಂಗಳೂರು ಮೂಲದ ವಿಕ್ರಮ್ ಮತ್ತು ರಕ್ಷಿತ್ ಮೃತದೇಹಗಳು ಪತ್ತೆಯಾಗಿದ್ದು ಡೆಹ್ರಾಡೂನ್ನಲ್ಲಿ ಪೋಸ್ಟ್ ಮಾರ್ಟಮ್ ಕೂಡ ಮಾಡಲಾಗಿದೆ ನಾಳೆ ಬೆಳಿಗ್ಗೆ ಇವರಿಬ್ಬರ ಮೃತದೇಹಗಳನ್ನು ದೆಹಲಿ ಮೂಲಕ ವಿಶೇಷ ವಿಮಾನದಲ್ಲಿ ಬೆಂಗಳೂರಿಗೆ ತರಲಾಗುತ್ತೆ ಶ್ರೀನಗರದ ರಕ್ಷಿತ್ ಮತ್ತು ವೈಟ್ಫೀಲ್ಡ್ನ ವಿಕ್ರಮ್ ಕುಟುಂಬಗಳಿಗೆ ಮೂರು ದಿನಗಳ ಹಿಂದೆನೆ ಸಾವಿನ ಮಾಹಿತಿಯನ್ನು ತಲುಪಿಸಿದ್ದಾರೆ ಕಾಂತಾರ ಸಿನಿಮಾ ಎಲ್ಲ ಕಡೆ ಒಳ್ಳೆ ಸೌಂಡ್ ಮಾಡ್ತಾ ಇದೆ ಈ ಹೊತ್ತಲ್ಲೇ ಕಾಂತಾರ ಚಿತ್ರದ ಕಥೆ ರೀತಿಯ ಕಥನವೊಂದು ಬಂಟ್ವಾಳದ ಪೆರ್ನೆಯಲ್ಲಿ ಬೆಳಕಿಗೆ ಬಂದಿದೆ ಕಳೆದ ಕೆಲ ವರ್ಷಗಳಿಂದ ಈ ಊರಿನಲ್ಲಿ ಸಾಲು ಸಾಲು ದುರ್ಘಟನೆಗಳು ನಡೀತಾ ಇತ್ತು ಇದಕ್ಕೆ ಕಾರಣ ಹುಡುಕೋದಕ್ಕೆ ಗ್ರಾಮಸ್ಥರೆಲ್ಲ ಅಷ್ಟಮಂಗಲ ಪ್ರಶ್ನೆಯ ಮೊರೆ ಹೋದರು ಸುಮಾರು ಐನೂರು ವರ್ಷದ ಹಿಂದೆ ಆರಾಧಿಸಲ್ಪಡ್ತಾ ಇದ್ದ ದೈವಗಳ ಬಗೆಗಿನ ನಿರ್ಲಕ್ಷ್ಯ ಈ ದುರಂತಕ್ಕೆ ಕಾರಣ ಅನ್ನೋದು ಕಂಡುಬಂತು ಹೀಗಾಗಿ ಉತ್ಖನನ ನಡೆಸಿದಾಗ ಒಂದೆಡೆ ದೈವಕ್ಕೆ ಸಂಬಂಧಪಟ್ಟ ಮೂರ್ತಿ ಕತ್ತಿಗಳು ಪತ್ತೆಯಾದವು ಹೀಗಾಗಿ ಗ್ರಾಮಸ್ಥರು ದೈವದ ಕುರುಹು ಸಿಕ್ಕಿದ್ದ ಜಾಗದಲ್ಲೇ ದೇವಸ್ಥಾನ ಕಟ್ಟೋದಕ್ಕೆ ಮುಂದಾಗಿದ್ದಾರೆ ಇದೀಗ ಸಾಲು ಸಾಲು ದುರಂತಗಳು ನಿಂತಿದ್ದು ಜನ ನಿಟ್ಟುಸಿರು ಬಿಟ್ಟಿದ್ದಾರೆ ಅಂದ್ಹಾಗೆ ಅಕ್ಟೋಬರ್ ಹದಿನೈದಕ್ಕೆ ತೆಲುಗು ಮತ್ತು ಹಿಂದೂ ಅವರಣಿಕೆಯಲ್ಲಿ ಕಾಂತಾರ ಸಿನಿಮಾ ರಿಲೀಸ್ ಆಗ್ತಾ ಇದೆ ಮೇಲುಕೋಟೆಯಲ್ಲಿ ಶೂಟಿಂಗ್ ವೇಳೆ ತೆಲುಗಿನ ಚಿತ್ರ ಚಿತ್ರತಂಡ ಒಂದು ಎಡವಟ್ಟನ್ನು ಮಾಡಿಕೊಂಡಿದೆ ನಟ ನಾಗಚೈತನ್ಯ ಅಭಿನಯದ ಇನ್ನೂ ಹೆಸರಿಡಿದಂತಹ ಸಿನಿಮಾದ ಚಿತ್ರೀಕರಣಕ್ಕಾಗಿ ಪಾರಂಪರಿಕ ಸ್ಮಾರಕ ರಾಯಗೋಪುರದಲ್ಲಿ ಬಾರ್ ರೀತಿ ಸೆಟ್ಟನ್ನು ಹಾಕಿದರಂತೆ ಆದರೆ ಇದು ಇಲ್ಲಿನ ಪರಂಪರೆಗೆ ಧಕ್ಕೆ ತಂದಿದೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು ಇದರಿಂದ ಎಚ್ಚೆತ್ತ ಜಿಲ್ಲಾಡಳಿತ ಶೂಟಿಂಗ್ ಅನುಮತಿಯನ್ನು ರದ್ದು ಮಾಡಿದೆ ಮತಾಂತರ ವಿವಾದದಲ್ಲಿ ಸಿಕ್ಕಾಕೊಂಡಿದ್ದಂತಹ ದೆಹಲಿಯ ಎಎಪಿ ಸರ್ಕಾರದ ಮಂತ್ರಿ ರಾಜೇಂದ್ರ ಪಾಲ್ ಗೌತಮ್ ತಮ್ಮ ಸ್ಥಾನಕ್ಕೆ ಈಗ ರಾಜೀನಾಮೆ ಕೊಟ್ಟಿದ್ದಾರೆ ರಾಜೇಂದ್ರ ಪಾಲ್ ಮತಾಂತರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹಿಂದೂ ಧರ್ಮದ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದರು ರಾಜೇಂದ್ರ ಪಾಲ್ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿದಿತ್ತು ಗುಜರಾತ್ ಚುನಾವಣೆ ಸನಿಹದಲ್ಲಿ ಹಿಂದೂಗಳ ವಿರೋಧ ಎದುರುಬ ಎದುರಾಗಬಾರದು ಅಂತ ಎಎಪಿ ತನ್ನ ಮಂತ್ರಿಯಿಂದ ರಾಜೀನಾಮೆ ಕೊಡಿಸಿದೆ ಅಂತ ಹೇಳಲಾಗ್ತಾ ಇದೆ ನಿನ್ನೆಯಷ್ಟೇ ಕೇಜ್ರಿವಾಲ್ ಜೈ ಶ್ರೀರಾಮ್ ಅಂತ ಕೂಡ ಹೇಳಿದರು ಮಹಾರಾಷ್ಟ್ರದಲ್ಲಿ ಶಿವಸೇನೆಯ ಉಭಯ ಬಣಗಳಿಗೂ ಕೂಡ ಚಿಹ್ನೆ ಮತ್ತು ಹೆಸರನ್ನು ನೀಡಲಾಗಲ್ಲ ಅಂತ ಆಯೋಗ ಪ್ರಕಟ ಮಾಡಿದೆ ಹೀಗಾಗಿ ಪೂರ್ವ ಅಂಧೇರಿ ಬೈಲೆಕ್ಷನ್ಗೆ ಯಾವ ಚಿಹ್ನೆ ಇಟ್ಟುಕೊಂಡು ಜನರ ಮುಂದೆ ಹೋಗಬೇಕು ಅಂತ ಇಬ್ಬಣಗಳು ತಲೆಕೆಡಿಸಿಕೊಂಡಿವೆ ಇವತ್ತು ಸಭೆ ಸೇರಿದ್ದ ಉದ್ದವ್ ಬಣ ತಮ್ಮ ಪಕ್ಷಕ್ಕೆ ಶಿವಸೇನಾ ಸಾಹೇಬ್ ಠಾಕ್ರೆ ಅಂತ ಹೆಸರು ತ್ರಿಶೂಲ ಗುರುತನ್ನು ನಿಗದಿ ಮಾಡುವಂತೆ ಕೋರಿದೆ ಏಕನಾಥ ಬಣವೂ ಕೂಡ ಯಾವ ಹೆಸರು ಚಿಹ್ನೆಯೊಂದಿಗೆ ಹೋದರೆ ಉತ್ತಮ ಅಂತ ಚರ್ಚೆ ನಡೆಸ್ತಾ ಇದೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ನಿನ್ನೆ ದಾಖಲೆಯ ಮಳೆಯಾಗಿದೆ ಎಪ್ಪತ್ನಾಲ್ಕು ಮಿಲಿಮೀಟರ್ ಮಳೆಯಾಗಿದ್ದು ಇದು ಕಳೆದೊಂದು ದಶಕದಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಸುರಿದ ಗರಿಷ್ಠ ಮಳೆ ಇದರಿಂದ ಗಾಳಿಯ ಗುಣಮಟ್ಟ ಸುಧಾರಿಸಬಹುದು ಅಂತ ತಜ್ಞರು ಅಂದಾಜಿಸಿದ್ದಾರೆ ಇನ್ನು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ದಸರಾ ಮುಗಿದ ಮೇಲೆ ಚಾಮುಂಡಿ ಬೆಟ್ಟದಲ್ಲಿ ಮಹಾರಥೋತ್ಸವ ನಡೆದಿದೆ ಇವತ್ತು ಬೆಳಗ್ಗೆ ಏಳು ಐವತ್ತರಿಂದ ಎಂಟು ಹತ್ತು ಗಂಟೆಯ ಒಳಗಿನ ಶುಭ ಮುಹೂರ್ತದಲ್ಲಿ ಚಾಮುಂಡಿ ತಾಯಿಯ ಮಹಾರಥೋತ್ಸವವನ್ನು ನಡೆಸಲಾಯಿತು ಸಾವಿರಾರು ಭಕ್ತರು ಚಾಮುಂಡಿ ತಾಯಿಗೆ ಜೈಕಾರ ಕೂಗುತ್ತಾ ರಥವನ್ನು ಎಳೆದರು ರಥೋತ್ಸವದಲ್ಲಿ ಅಪ್ಪು ಬಾವುಟ ಕೂಡ ಕಂಡುಬಂತು